ರೀತಿಯ ಉಲನ್ ಹಾಗೂ ಬಾಳೆಗಿಡದ ದಾರ. ಈ ಥರ ನೋಡಿ, ಬಾಳೆಗಿಡದ ದಾರ ಸಿಗುತ್ತೆ, ಇದನ್ನು ನೀವು ಉಪಯೋಗ ಮಾಡಬೇಕು. ಆಮೇಲೆ ಕತ್ತರಿ, ಈ ನಾಲ್ಕು ಬಗೆಯನ್ನು ಬಳಸಿಕೊಂಡು ದಾರ ಈ ಹೂವನ್ನು ಕಟ್ಟೋದನ್ನು ಹೇಳ್ಕೊಡ್ತೀನಿ. ಇವಾಗ ಮೊದಲಿಗೆ ಮೂರು ದಾರದಿಂದ ಹೇಗೆ ಕಟ್ಟೋದು ಅಂತ ಹೇಳ್ಕೊಡ್ತೀನಿ. ಇವಾಗ ನೋಡಿ, ನಿಮಗೆ ಈ ಥರ ಬಾಳೆಗಿಡದ ಈ ದಾರ ಸಿಕ್ಕಿಲ್ಲ ಅಂದರೆ, ಅಂದರೆ ಹಳ್ಳಿ ಕಡೆಯಲ್ಲಿ ಸಿಗುತ್ತೆ, ಯಾವ ಮನೆಯಲ್ಲಿ ಬಾಳೆಗಿಡ ಇದೆಯೋ ಅಲ್ಲೆಲ್ಲ ಸಿಗುತ್ತೆ. ನಿಮಗೆ ಸಿಟಿಯಲ್ಲಿದ್ದರೆ ನಿಮಗೆ ಈ ಥರ ದಾರ ಸಿಗಲಿಲ್ಲ ಅಂದರೆ, ನೀವು ನಾರ್ಮಲ್ ದಾರವನ್ನು ಬಳಸ್ಬೋದು, ಬಿಳಿ ಕಲರ್ ದಾರವನ್ನು ಬಳಸ್ಬೋದು, ಅಥವಾ ಉಲನನ್ನು ತಾವು ಬಳಸ್ಬೋದು. ಹೀಗೆ ಇವಾಗ ಹೇಗೆ ಕಟ್ಟೋದಂತ ಹೇಳ್ಕೊಡ್ತೀನಿ. ಮೊದಲಿಗೆ ನೋಡಿ, ಈ ಥರ ಮೂರು ದಾರಗಳನ್ನು ನಾಗಿ ಹೀಗೆ ಕಟ್ಕೊಳ್ಬೇಕು. ನೋಡಿ, ಈ ಥರ ಒಂದೆರಡು ಮೂರು ದಾರ. ಆಮೇಲೆ ನೋಡಿ, ಈ ಥರ ಮಲ್ಲಿಗೆಯನ್ನು ಇಟ್ಟುಕೊಂಡು ನೋಡಿ, ಈ ಥರ ನೋಡಿ, ಈ ಥರ ಇದನ್ನು ಈ ಥರ ಟ್ವಿಸ್ಟ್ ಮಾಡಬೇಕು. ನೋಡಿ, ಈ ಥರ ದಾರವನ್ನು ಹಾಕಿ ಆಮೇಲೆ ನೋಡಿ, ಇದನ್ನು ಈ ಥರ ಎರಡು ದಾರಗಳ ಮಧ್ಯೆ ಇಟ್ಟು ನೋಡಿ, ಈ ಥರ ಒಂದರ ಮೇಲೆ ಒಂದು ದಾರವನ್ನು ಕೋಣಿಸ್ತಾ ಹೋಗಬೇಕು. ನೋಡಿ, ಎರಡು ಸೈಡ್ನಲ್ಲೂ ಕೋಣಿಸ್ಬೇಕು. ನೋಡಿ, ಈ ಥರ ಇಟ್ಟು ಆಮೇಲೆ ನೋಡಿ, ಈ ಥರ ನೋಡಿ, ಜಸ್ಟ್ ಗಂಟೆಲ್ಲ ಏನು ಹಾಕಲಿಕ್ಕಿಲ್ಲ, ಜಸ್ಟ್ ನೋಡಿ ಈ ಥರ ದಾರವನ್ನು ತಗೊಂಡು ಇದರ ಮೇಲೆ ಇನ್ನೊಂದು ದಾರ ಮೇಲೆ ಹಾಕಬೇಕು. ನೋಡಿ, ಈ ಥರ ಇದನ್ನು ಹೀಗೆ ಇಟ್ಟು ನೋಡಿ, ಈ ಥರ ಈ ಥರ ಹೀಗೆ ನೋಡಿ, ಈ ಥರ ನೋಡಿ, ನೋಡಿ ಈ ಥರ ಕಟ್ತಾ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನೋಡಿ, ಬೇಗ ಒಂದು 5 ನಿಮಿಷದ ಒಳಗೆ ನೀವು ಇದನ್ನು ಕಟ್ಬೋದು.
ಲಾಸ್ಟಿಗೆ ಈ ಥರ ಗಂಟುಗಳನ್ನು ಹಾಕಬೇಕು, ಅಂದರೆ ಒಂದಾರದ ಮೇಲೆ ಇನ್ನೊಂದಾರವನ್ನಿಟ್ಟು ಈ ಥರ ಗಂಟನ್ನು ಹಾಕ್ಕೊಳ್ಬೇಕು. ಬೇರೆಯವರ ಸಹಾಯವನ್ನು ತಗೊಳ್ಬೋದು ಅಥವಾ ನೀವೇ ಈ ಥರ ಒಂದು ಗಂಟು ಹಾಕಿ, ಆಮೇಲೆ ನೀವು ಯಾವುದನ್ನು ಬಿಟ್ಟಿದ್ದೀರೋ ನೋಡಿ, ಈ ಥರ ಇದೊಂದು ಗಂಟು, ಇದೊಂದು ದಾರ, ಇದನ್ನು ಇನ್ನೊಂದರ ಮೇಲೆ ಈ ಥರ ಗಂಟಾಕಿ. ಈ ಥರ ಫೈನಲಾಗಿ ಈ ಥರ ನೋಡಿ ನಿಮಗೆ ಮಲ್ಲಿಗೆ ಸಿಗುತ್ತೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಥರನೂ ನೀವು ಡಿಫ್ರೆಂಟಾಗಿ ಮಲ್ಲಿಗೆಯನ್ನು ಕಟ್ಬೋದು ನೋಡಿ. ನೆಕ್ಲೆಸ್ ಥರ ಕಾಣುತ್ತೆ. ಈ ಥರ ಮಲ್ಲಿಗೆಯನ್ನು ನೀವು ಕಟ್ಬೋದು ನೋಡಿ. ಈ ಥರ ಬಾಳೆ ಗಿಡದ ದಾರವನ್ನು ಬಳಸಿ ಈ ಥರ ಹೂವನ್ನು ಕಟ್ಟಿದ್ದೀವಿ. ಇವಾಗ ಇನ್ನೊಂದು ಥರದಲ್ಲಿ ಹೇಗೆ ಕಟ್ಟೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ನೀವು ಉಲನನ್ನು ಬಳಸಬೇಕು. ಉಲನನ್ನು ಇಟ್ಕೊಂಡು ಅಥವಾ ದಾರನೂ ಆಗುತ್ತೆ, ನಾನೀಗ ಉಲನಲ್ಲಿ ಹೇಳಿಕೊಡ್ತೀನಿ ನೋಡಿ. ಈ ಥರ ಎರಡು ಹೂವನ್ನು ಇಟ್ಕೊಂಡು ಜಸ್ಟ್ ಈ ಥರ ಒಂದು ಗಂಟನ್ನು ಸುತ್ತಬಿಟ್ಟು ಒಂದು ಗಂಟನ್ನು ಹಾಕಿ, ಆಮೇಲೆ ಹೀಗೆ ಹೂವನ್ನಿಟ್ಟು ನೋಡಿ, ಒಂದು ಹೂವನ್ನಿಟ್ಟು ನೋಡಿ. ಈ ಥರ ಈಗಿನ ಹೂವಿಗೂ ಹಿಂದಿನ ನೋಡಿ ಹೂವಿಗೂ ಈ ಥರ ಇಟ್ಟು ಕ್ರಾಸ್ ಆಗಿ ಜಸ್ಟು ಈ ಥರ ಗಂಟಾಕೋದು ನೋಡಿ. ಈ ಥರ ಆಮೇಲೆ ಈ ಹೂವನ್ನು ಈ ಥರ ಇಟ್ಟು ನೋಡಿ, ಈ ಥರ ಕ್ರಾಸ್ ಆಗಿ ನೋಡಿ. ಆಮೇಲೆ ಹಿಂದಿನ ಹೂವಿಗೂ ಈಗಿನ ಹೂವಿಗೂ ಈ ಥರ ಗಂಟಾಕೋದು ನೋಡಿ. ಈ ಥರ ಈಸಿಯಾಗಿ ಮಾಡ್ಕೊಳ್ಬೋದು. ಕ್ರಾಸ್ ಆಗಿ ನೀವು ಇಟ್ಕೊಳ್ಬೇಕು ನೋಡಿ. ಒಂದು ಹೂವನ್ನು ಈ ಥರ ಇಟ್ಟು, ಆಮೇಲೆ ನೋಡಿ ಈ ಥರ ಹಿಂದಿನ ಹೂವಿನ ಈ ಥರ ಹಿಂದಿನ ಭಾಗಕ್ಕೆ ನೋಡಿ ಈ ಥರ ಎರಡನ್ನು ಇಟ್ಕೊಂಡು ಈ ಥರ ಕ್ರಾಸ್ ಆಗಿ ಒಂದು ಸುತ್ತಾಕ್ಬಿಟ್ಟು ಆಮೇಲೆ ಗಂಟಾಕಬೇಕು ನೋಡಿ. ಈ ಥರ ನೋಡಿ, ಈ ಥರ ಇಟ್ಟು ಇನ್ನೊಂದು ಹೂವನ್ನು ಈ ಥರ ಇಟ್ಟು ಈ ಥರ ಹಿಂದಿನ ಹೂವಿಗೂ ಹಿಂದಿನ ಅಂದರೆ ಇವಾಗಿನ ಹೂವಿದ್ದು ಹಿಂದಿನ ಭಾಗ, ಆಮೇಲೆ ನೋಡಿ ಹಿಂದಿನ ಹೂವಿದ್ದು ಎದುರುಗಡೆ ಭಾಗ ಈ ಥರ ಬರುತ್ತೆ ನೋಡಿ. ಈ ಥರ ನೋಡಿ, ಹಿಂದಿನಿಂದ ಈ ಥರ ಕಾಣುತ್ತೆ. ಹಿಂಬದಿಯಲ್ಲಿ ಈ ಥರ ಕಟ್ತಾ ಹೋಗಬೇಕು. ಮೊದಲಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ. ಈ ಥರ